ಕಡಿಮೆ ವೆಚ್ಚದ ನಿರ್ಮಾಣ ಕಾಮಗಾರಿಗಳಿಗೆ ಉತ್ತಮ ಗುಣಮಟ್ಟದ ಉಕ್ಕನ್ನು ಪೂರೈಸಲು ಕಾರ್ಯಯೋಜನೆ ಸಿದ್ದಪಡಿಸಲಾಗುತ್ತಿದೆ ಮುಂದಿನ ನಾಲ್ಕು ವರ್ಷಗಳ ಅವಧಿಯಲ್ಲಿ ಉಕ್ಕು ತಯಾರಿಕೆಯಲ್ಲಿ ದೇಶ ಸ್ವಾವಲಂಬಿಯಾಗುವ ವಿಶ್ವಾಸವಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ಉಕ್ಕು ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ ಆತ್ಮನಿರ್ಭರ್ ಭಾರತ್ ಅಭಿಯಾನದ ಅಂಗವಾಗಿ ಇಂದು ವೆಬಿನಾರ್ ಮೂಲಕ ಉನ್ನತ ಮಟ್ಟದ ಸಭೆ ನಡೆಸಿದ ಅವರು ಕಡಿಮೆ ವೆಚ್ಚದ ಮನೆ ನಿರ್ಮಾಣ ಕಟ್ಟಡ ನಿರ್ಮಾಣ ವಿಮಾನ ನಿಲ್ದಾಣಗಳ ನಿರ್ಮಾಣ ಸೇರಿದಂತೆ ಇನ್ನಿತರೆ ನಿರ್ಮಾಣ ಚಟುವಟಿಕೆಗಳಿಗೆ ಹೆಚ್ಚು ಉಕ್ಕು ಬಳಸುವಂತಾಗಬೇಕು ಗುಣಮಟ್ಟದ ಉಕ್ಕು ತಯಾರಿಕೆಯತ್ತ ಗಮನ ಹರಿಸಬೇಕು ಎಂದು ಕರೆ ನೀಡಿದರು ಪಿಪಿಇ ಕಿಟ್ ವೆಂಟಿಲೇಟರ್ನಂತಹ ಸಾಧನಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದ್ದೆವು ಆದರೆ ಕಳೆದ ಐದಾರು ತಿಂಗಳಲ್ಲಿ ಇವುಗಳ ತಯಾರಿಕೆಯಲ್ಲಿ ದೇಶ ಸ್ವಾವಲಂಬಿಯಾಗಿದ್ದು ರಫ್ತು ಮಾಡುವ ಸಾಮರ್ಥ್ಯ ಹೊಂದಿದೆ ಔಷಧಿ ತಯಾರಿಕೆಯಲ್ಲೂ ಸ್ವಾವಲಂಬಿಯಾಗುತ್ತಿದ್ದು ಉಕ್ಕು ಉತ್ಪಾದನೆಯಲ್ಲಿಯೂ ಸ್ವಾವಲಂಬಿಗಳಾಗಿ ಇತರ ರಾಷ್ಟ್ರಗಳಿಗೆ ಉಕ್ಕು ರಫ್ತು ಮಾಡುವಂತಾಗಬೇಕು ಎಂದರು दुनिया की अंदर हमने 25 लाख पीपी किट भेज दिया मेरे को मालूम है तीन चार महीना पहले देश में एक शंका बनी थी कि शायद पीपी किट के कारण हमारी बहुत लोगों की तबियत खराब हो जाएगी आज तो हम देश प्रतिदिन पच्चीस तीस लाख बनाने की स्थिति में आने वाले हैं